ಸರ್ ಈಗ ಮಾಧ್ಯಮಗಳ ಮುಂದೆ ಬರೋ ಬದಲು ನೀವು ನಿಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬಹುದಲ್ಲ ನಿಮ್ಮ ಅಧ್ಯಕ್ಷರಿಗೆ ಹೇಳ್ಬೋದಲ್ಲ ಇವನ್ನೆಲ್ಲ ಅಂತ ಏನಾಗ್ತಿದೆ ಅಂತ ನನಗೆ ನೋಡಿ ನನಗೆ ನಾನು ಇವಾಗ ನಿಮಗೆ ಸತ್ಯಾಂಶ ಹೇಳ್ತೀನಿ ನಾನು ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಆ ಸ್ಲಮ್ ಅಲ್ಲಿ ಆ ಜೋಪಡಿಗಳಲ್ಲಿ 3000 ಮನೆಗಳು ಕಟ್ಟಿಕೊಡಬೇಕು ಅಂತ ನನ್ನ ಕನಸಿತ್ತು ನನ್ನ ತಾಯಿ ಸಾಯುವಾಗ ಹೇಳ್ಬಿಟ್ಟು ಹೋದ್ರು ಆ ಕನಸು ಪೂರ್ತಿ ಮಾಡೋಕೆ ನಾನು ಅಲ್ಲೋದೆ ನನಗೆ ಯಾವುದೇ ಥರ ನನ್ನ ಕಾಂಗ್ರೆಸ್ ಪಕ್ಷದಿಂದ ನನಗೆ ಸಪೋರ್ಟ್ ಸಿಕ್ಕಲಿಲ್ಲ ನನಗೆ ಆರ್ ವಿ ದೇವರಾಜ್ ಅವರು ಲೀಡರ್ಗಳಾಗಲಿ ಕಾರ್ಯಕರ್ತರುಗಳಾಗಲಿ ಯಾರಾದರೂ ಬಂದು ಕೆ ಜೆ ಬಾಬು ಅವ್ರ ಜೊತೆಗೆ ಹೋದರೆ ಅವ್ರಿಗೆ ಸಸ್ಪೆಂಡ್ ಮಾಡ್ತೀನಿ ಅವ್ರಿಗೆ ಪಾರ್ಟಿಯಿಂದ ಕಿತ್ತಾಕ್ಬಿಡ್ತೀನಿ ಅಂತ ಅಲ್ಲೇ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಿಬಿಟ್ರು ಆದ್ದರಿಂದ ಆವತ್ತಿಂದ ನನಗೆ ಸಪೋರ್ಟ್ ಸಿಕ್ಕಲಿಲ್ಲ ಅಂತ ನಾನು ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಕೆ ಪಿ ಸಿ ಸಿಗೆ ಇವತ್ತವರೆಗೂ ಹೋಗೇ ಇಲ್ಲ ಇವತ್ತು ಅಪ್ಲಿಕೇಶನ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೋದೆ ಹೋಗಿದ್ದು ಆವಾಗಲೇ ಹೋಗುವಾಗನೇ ತಿಳ್ಕೊಂಡು ಹೋದೆ ಏನಕ್ಕೆಪ್ಪ ಹೋಗೋದು ಅಲ್ಲಿ ಹೋಗಿ ನಾನು ಏನಾದರೂ ಒಂದು ಬಾಯಿಂದ ಬಿಟ್ಬಿಡ್ತೀನಿ ಆಮೇಲೆ ಅದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೋಗುವಾಗನೇ ಡೌಟ್ ಆಗಿ ಹೋದೆ ಹೋದೆ ಅದು ಹೆಂಗೆ ಡೌಟ್ ಆಗಿ ಹೋದೆ ಅದೇ ಥರ ಆಯಿತು ಹೋಗುವಾಗನೇ ಸರಿ ಮಾಡ್ಕೊಂಡು ಹೋದೆ ರಾವ್ ಕಲ ಏನಿಲ್ಲ ನನಗೆ ಒಳ್ಳೆ ಕಲ ಇದೆ ಇಲ್ಲ ರಾವ್ ಕಲ ಸ್ಟಾರ್ಟ್ ಆಗಿಲ್ಲ ನನಗಲ್ಲ ಕಾಂಗ್ರೆಸ್ ಪಾರ್ಟಿಗೆ ರಾವ್ ಕಲ ಸ್ಟಾರ್ಟ್ ಆಗಿರೋದು ನನಗಿಲ್ಲ ಯಾಕಂದ್ರೆ ಒಂದು ಒಳ್ಳೆ ವ್ಯಕ್ತಿನ ಒಂದು ಒಳ್ಳೆ ಕ್ಯಾಂಡಿಡೇಟ್ನ ಕಲ್ಕೊಳ್ತಾ ಇದ್ದಾರೆ ಅವರಿಂದ ಒಂದು 10 ಜನ ಅವ್ರಿಗೆ ಡ್ಯಾಮೇಜ್ ಆಗತ್ತೆ ಅಂತ ಇವತ್ತಿಂದ ಅದೇ ಇದು ಯಾಕಂದ್ರೆ ನನಗೆ ನೀವು ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ ಒಂದ್ ವೇಳೆ ಚಿಕ್ಕಪೇಟೆದಿಂದ ಯಾವ ಯಾವ ಕ್ಷೇತ್ರದಲ್ಲಿ ಅದಲ್ಲ ಸಮಯ ಬರ್ಲಿ ಹೇಳ್ತೀನಿ ನೋಡಿ 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 ಇದೆಲ್ಲ ಇವಾಗ ಡಿಸ್ಕಸ್ ಮಾಡೋದಲ್ಲ ಮನೆ ಮನೆ ಜೋಡ್ಸಕ್ಕೆ ಬನ್ನಿ ಮೀಡಿಯಾದವರು ನಾವು ಒಂದು ನಿಮಿಷ ನಾವು ಒಂದು ಕಾಂಗ್ರೆಸ್ ಪಕ್ಷ ಒಂದು ನಿಮಿಷ ಕಾಂಗ್ರೆಸ್ ಪಕ್ಷ ನನಗೆ ಒಂದು ದೇವಸ್ಥಾನ ಥರ ಕಾಂಗ್ರೆಸ್ಸಲ್ಲಿ ಇರೋರು ನಮ್ಮ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಾಹೇಬರು 224 ಕ್ಷೇತ್ರದ ಎಮ್ ಎಲ್ ಎಗಳು ಅವರೆಲ್ಲ ನಮಗೆ ಒಂದು ನಮ್ಮಲ್ಲಿ ಫರಿಷ್ಠ ಅಂತ ಹೇಳ್ತಾರೆ ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಅದು ಗೊತ್ತಿಲ್ಲ ಫರಿಷ್ಠ ಅಂದರೆ ದೇವ್ರ ಕೆಳಗೆ ಇರೋರು ಅಂಥವ್ರು ಅದು ಆ ಮಂದಿರ ಬಿಟ್ಟು ನಾನು ಬಂದಿಲ್ಲ ಇನ್ನೂ ಅವರು ಒಂದು ಸೇಲ್ವಲ್ಲೇ ಇದು ಮಾಡಿದ್ರೆ ಆಮೇಲೆ ತೀರ್ಮಾನ ಮಾಡೋಣ ನಾನು ಎಮ್ ಎಲ್ ಎ ಆಗೋದು ಖಚಿತ ಸನ್ಯಾಸ ಯಾಕ್ರಿ ತಗೋಬೇಕು ನಾನು ಗೆಲ್ತೀನಿ 28ಕ್ಕೆ ಏನಕ್ಕೆ 23 ಅಲ್ಲ 23ಕ್ಕೆ ಎಮ್ ಎಲ್ ಎ ಈಗ ಕಾಂಗ್ರೆಸ್ ಇಂದ ಹೇಳ್ತಾ ಇದ್ರಲ್ಲ ತಗದ್ರೆ ನೀವು ಸ್ವತಂತ್ರವಾಗಿ ನಿಂತು 10 ಜನ ಗೆಲ್ಸ್ಕೊಂಡ್ಬಿಟ್ರೆ ಸ್ವತಂತ್ರ ನಿಲ್ದ್ರೆ ನಿಂತ್ಕೊಂಡ್ರೆ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ಲಾಸ್ಟ್ ಅಲ್ಲಿ ನಮ್ಮ ಗುರುಗಳು ಇದಾರಲ್ಲ ಯಾರು ಯಾರು ಡಿ ಕೆ ಶಿವಕುಮಾರ್ ಏಯ್ ಬಾರೋ ಬೋಳಿ ಮಗನೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಎಲ್ಲಿ ಎಲ್ಲಿ ಏನ್ ಹೇಳ್ತಾರೆ ಇದೇ ಮಾತು ಹೇಳ್ತಾರೆ ಬಾರೋ ಬೋಳಿ ಮಗನೆ ನಡಿ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ನಾನು ಇಂಡಿಪೆಂಡೆಂಟ್ ಹೋಗೋದಿಲ್ಲ ನಾನು ಯಾವುದೋ ಒಂದು ಪಾರ್ಟಿಗೆ ಹೋಗ್ತೀನಿ ಹೋಗ್ತೀನಿ ನನ್ನಿಂದ ಏನ್ ನಷ್ಟ ಆಗಿದೆ ಅಂತ ತೋರಿಸ್ಕೊಡ್ತೀನಿ ಇದು ತಪ್ಪು ನೀವು ರಾಂಗ್ ಕ್ವಶನ್ ಮಾಡ್ಬೇಡಿ ಮನೆ ಹೊಡೆದೋಗಿದೆ ಅದನ್ನ ಜೋಡಿಸೋ ಕೆಲಸ ಮಾಡಿ ಇಲ್ಲಿ ಒಂದ್ ನಿಮಿಷ ಅಲ್ಲ ಅಲ್ಲ ಇವಾಗ ನೋಡಿ ಮನೆ ಮನೆಯಲ್ಲಿ ಒಂದ್ ನಿಮಿಷ ಜೋಡಿಸ್ಕೊಂಡಿದ್ರೆ ನೀವೆಲ್ಲ ಎಲ್ಲಾ ಕ್ವಶನ್ ಗಳು ಮಾಡಿ ನನ್ಗೆ ಬೀದಿಗೆ ತಂದಿದ್ದೀರಾ ನೀವೆಲ್ಲ ಮೀಡಿಯಾದವರೆಲ್ಲ ಕ್ವಶನ್ ಗಳು ಮಾಡಿ ಬೀದಿಗೆ ತಂದಿದ್ದೀರಾ ಇವಾಗ ನನ್ಗೆ ಸುಳ್ಳು ಹೇಳಕ್ ಬರೋದಿಲ್ಲ ನಾನು ಹೇಳ್ಬೇಕು ನಾನು ನೀವು ನನ್ನ ಮೀಡಿಯಾದಲ್ಲಿ ಇವತ್ತು ಈ ಹೆಸರು ಕೊಟ್ಟಿದ್ದೀರಾ ಕೆ ಜೆ ಬಾಬು ಯಾರಂತ ಕರ್ನಾಟಕದಲ್ಲಿ ಈ ದೇಶದಲ್ಲಿ ಕಾಣ್ತಾ ಇದ್ದಾನಂದ್ರೆ ಅದೆಲ್ಲ ನಿಮ್ಮ ಮೀಡಿಯಾ ಫ್ರೆಂಡ್ಸ್ ಇಂದಾನೆ ನಾನು ಬಂದಿದ್ದೀನಿ ಆದ್ರೆ ಈ ಮೀಡಿಯಾ ಫ್ರೆಂಡ್ಸ್ ಇಂದ ಇನ್ನೂ ಒಂದ್ಸಲಿ ನಾನು ಒಂದೇ ನಿಮಿಷನ